ಸಮಸ್ತ ಕರ್ನಾಟಕದ ಜನತೆಗೆ ಫರ್ನಿಚರ್ ಮಿತ್ರ ಮಾಡುವ ನಮಸ್ಕಾರಗಳು ಇಂದು ನಾವು ಸೋಫಾ ಸೆಟ್ ನೋಡುವ ಇದು ಲಾಂಗ್ ಸೋಫಾ ರೇಜರ್ ಕಟಿಂಗ್ ಕಾರ್ವಿಂಗ್ ಸೋಫಾ ಇದು ಇದರ ಕಾಲು ಬಂದುಬಿಟ್ಟು 5-5 ಕಾಲು ಇದು ಹುಲಿ ಕಾಲು ಕಾರಿಂದ ಮೇಲೆ ಎಸ್ ಹೊಡೆಯಲಾಗಿದೆ ಹ್ಯಾಂಡ್ಲು 4.5 ಅಗಲ 2.5 ಇಂಚ್ ದಪ್ಪ ಟಾಪ್ ಬಂದುಬಿಟ್ಟು 9 ಇಂಚ್ ಅಗಲ 1.5 ದಪ್ಪ ಹೂ ರೇಜರ್ ಹೂ ಕಟಿಂಗ್ ಇದು ಎರಡು ನವಿಲಿನ ಮಧ್ಯ ಡಿಸೈನ್ ಇದು ಸೈಡಲ್ಲಿ ಪೂರ ಎರಡು ಹೂವು ಕಾಲಿನ ಅಳತೆ ನಿಮ್ಗೆ 5 ಇಂಚ್ ಅಗಲ 1.5 ದಪ್ಪ ಹಿಂದಿನ ಕಾಲು ಕೆಳಗಿನ ಪಟ್ಟಿ 5 ಇಂಚ್ ಅಗಲ 1.5 ದಪ್ಪ ಇದು ಹೂ ಮತ್ತು ಬಳ್ಳಿಯಲ್ಲಿ ಮಿಶ್ರಿತವಾಗಿ 3 ಸ್ಟೆಪ್ನಲ್ಲಿ ಇರುತ್ತದೆ ಸಾದಾ ಸೋಫಾ ಇರುತ್ತಲ್ಲ ಅದೇ ಟೆಪ್ಪಲ್ಲಿ 3 ಸ್ಟೆಪ್ಪಲ್ಲಿ ಇರುತ್ತದೆ ಇದು ರೇಜರ್ ಕಟಿಂಗ್ ಕಾರ್ವಿಂಗ್ ಇದು ಕೆಳಗೆ ಹೂ ಬಳ್ಳಿ ಮುಂಗಡಿಂದ ಶೇಪ್ ಯಾವ ರೀತಿ ಕಾಣುತ್ತೆ ನಿಮ್ಗೆ ಇದು ಚೇರು ಡಬಲ್ ನವಿಲಿಂದು ಇದು ರೇಜರ್ ಕಟಿಂಗ್ ಕಾರ್ವಿಂಗ್ ಇದು ಟಾಪ್ ಬಂದುಬಿಟ್ಟು 9 ಇಂಚ್ ಟಾಪ್ 1.5 ದಪ್ಪ ಡಬಲ್ ನವಿಲ್ ಪಟ್ಟಿನೂ 4 ಪಟ್ಟಿ 2.5 ಇಂಚ್ ಅಗಲ ಬರುತ್ತಿದೆ ಪಟ್ಟಿ 2 ಇಂಚ್ 2.5-4 ಪಟ್ಟಿ ಬಂದಿದೆ ಇದು ಹ್ಯಾಂಡ್ಲು ಅಷ್ಟೇ 4.5-2.5 ದಪ್ಪ ಹ್ಯಾಂಡಲ್ ಇದು ಇದು ಹೂಬಳ್ಳಿ ಕೆಳಗಿನ ಪಟ್ಟಿ ಎಲ್ಲ ಹೂಬಳ್ಳಿನೇ ಇದು ರೇಜರ್ ಕಟಿಂಗು ಇದು ಎರಡು ಚೇರು ಒಂದು ಲಾಂಗ್ ಸೋಫಾ ಬರುತ್ತೆ ನೋಡ್ತಾ ಇದ್ರಲ್ಲ ಪಟ್ಟಿಯಲ್ಲಿ ಡಿಸೈನ್ ಮಾಡಿ ಹಾಕಲಾಗಿದೆ ಕಾಲು ಸೇಮ್ ಸೋಫಾದೇನು ಕಾಲು ಮೆಜರ್ ಇದೆಯೋ ಅದೇ ಸೇಮ್ ಮೆಜರು 5-5 ಕಾಲು ಮೇಲೆ ಎಸ್ ಡಿಸೈನು ಕೆಳಗೆ ಹುಲಿ ಡಿಸೈನ್ ಹ್ಯಾಂಡ್ಲ್ ಎಲ್ಲ ಸೇಮ್ ಇರುತ್ತೆ ಇದು 2.5 ದಪ್ಪದಲ್ಲಿ ಬೆಂಡ್ ಹ್ಯಾಂಡ್ಲ್ ಕಟ್ ಮಾಡಲಾಗುತ್ತೆ ನೋಡಿ ಗ್ರೇನ್ಸ್ ಯಾವ ರೀತಿ ಕಾಣ್ತಾ ಇದೆ ಮರದ ಪೂರ ಗ್ರೇನ್ಸ್ ಇದು ಯಾವುದು ಲಪ್ಪಾಗಿ ಇಪ್ಪಾಗಲಿ ಕಲ್ಲರ್ ಆಗಲಿ ಮತ್ತೊಂದಿಂದ ಏನು ಇರೋಲ್ಲ ನೋಡಿ ನ್ಯಾಚುರಲ್ ಆಗಿ ಹೇಗೆ ಕಾಣುತ್ತೆ ಸೋಫಾ ನೋಡಿದ್ರೆ ಗ್ರೇನ್ಸ್ ಹೇಗೆ ಕಾಣ್ತಾ ಇದೆ ನೋಡಿ ಎದ್ದಿ ಕಾಣ್ತಾ ಇದೆ ಗ್ರೇನ್ಸ್ ಎಲ್ಲ ಇದು ನವಿಲ್ ಕಾರ್ವಿಂಗ್ ಪೂರ ಚೇರ್ಗಳು ಅಷ್ಟೇ ಹೆವಿ ಸೈಜ್ ಪೂರ ಚೂರು ದಪ್ಪ 1.5 ದಪ್ಪ ಇರುತ್ತೆ ನೋಡಿ ಇದು ಹೂಬಳ್ಳಿನೇ ಪೂರ ಕೆಳಗಿನ ಪಟ್ಟಿ ಈ ಸೋಫಾ ಸೆಟ್ ಎಲ್ಲ ನಿಮ್ಮ ಬೇರೆ ಕಣ್ಣದೆಲ್ಲ ಸಿಗುತ್ತಲ್ಲ ಅದಷ್ಟೆಲ್ಲ ಚೆನ್ನಾಗಿ ಕಾಣಲ್ಲ ಮನೆಗೆ ಈ ಮರದ್ದಾದರೆ ನಿಮಗೆ ಎರಡು ರೀತಿಯಲ್ಲಿ ಅನುಕೂಲ ಆಗುತ್ತೆ ಯಾವ ರೀತಿ ಅನುಕೂಲ ಅಂದರೆ ಈಗ ಕಬಣಚರಲ್ಲಿ ಹೀಟು ಮತ್ತೊಂದು ಒಗದೊಂದಾಗತ್ತೆ ಇವತ್ತು ಈ ಮರದಲ್ಲಿ ನಿಮಗೆ ಕೋಲ್ಡು ನೋಡಲಿಕ್ಕೂ ಒಂಥರ ಲುಕ್ಕು ಒಂದು ಘನತೆ ಅಂತಾರಲ್ಲ ಗೌರವ ಮನೆಗೂ ಒಂಥರ ಲುಕ್ ಔಟ್ ಲುಕ್ ಭಾಳ ಚೆಂದ ಕಾಣುತ್ತೆ ಮತ್ತು ಮರದಲ್ಲಿ ನಿಮ್ಗೆ ಯಾವುದೇ ಥರ ವೇಸ್ಟು ಮತ್ತೊಂದೇನೂ ಆಗಿರಲ್ಲ ಒಂದು ಕಡೆ ಇಲ್ಲಾದರೆ ಮತ್ತೊಂದು ಕಡೆ ಶಿಫ್ಟ್ ಮಾಡ್ಬೋದು ಮತ್ತು 3-4 ವರ್ಷ ಆಯ್ತಪ್ಪ ಹಳೇದಾಗ್ತ ಅನ್ನೋದೇನಿಲ್ಲ ಕ್ಲೀನಾಗಿ ತಿಕ್ಬಿಟ್ಟು ಕ್ಲೀನಾಗಿ ಪಾಲಿಶ್ ಮಾಡಿಬಿಟ್ರೆ ಮತ್ತು ಅದೇ ರೀತಿ ಹೊಸ ಆಗ್ಬಿಡುತ್ತೆ ಕಬಣ ಆಗಲಿ ಫೈಬರ್ ಆಗಲಿ ಮತ್ತೊಂದು ಅದೇ ರೀತಿ ಬರಲ್ಲ ಭಾಳ ಒಳ್ಳೆಯದು ಹೆಲ್ತಿಗೂ ಒಳ್ಳೆಯದು ಎಲ್ಲದಕ್ಕೂ ನಮ್ಮ ಪರಿಸರಕ್ಕೂ ಒಳ್ಳೆಯದು ನೋಡಿ ಈ ಸೋಫಾ ನೀವು ಇದೇ ಕಬಣದಲ್ಲೆಲ್ಲ ಮಾಡಿಸೋಕ್ಕು ತೊಗೊಳಕೊಂಡು ಹೋದರೆ ನಿಮಗೆ ಹೆಚ್ಚು ಕಮ್ಮಿ ಒಂದು 20-25 ಸಾವಿರ ರೂಪಾಯಿ ಕಮ್ಮಿ ಆದರೂ ಸಿಗಲ್ಲ ಮತ್ತು ಇದೇ ಈ ಸೋಫಾ ನಿಮಗಿದೆ ಈ ಸೋಫಾದ ಬೆಲೆ ನಿಮ್ಗೆ ಬರೀ 17,500 ರೂಪಾಯಿದಲ್ಲಿ ನಿಮ್ಮ ಮನೆಯಲ್ಲಿಗೆ ಸಿಕ್ಬಿಡತ್ತೆ ಇದು ನೀವು ನೋಡಿದ್ರಲ್ಲ ಎಷ್ಟು ಚೆಂದ ಇದೆ ಈ ಸೋಫಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಫರ್ನಿಚರ್ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಫರ್ನಿಚರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೈ ಭಾರತ್ ಜೈ ಕರ್ನಾಟಕ ಥ್ಯಾಂಕ್ ಯು ಫ್ರೆಂಡ್ಸ್